ಈ ಯಾವ್ರಿ ಒನ್ ಎಲ್ಲ ಸ್ಪರ್ಧಾತ್ಮಕಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೆಇದು ವಿಲೇಜ್ ಅಕೌಂಟ್ ಅಡ್ಮಿನಿಸ್ಟ್ರೇಟರ್ ಎಕ್ಸಾಮ್ದು ಆಲ್ರೆಡಿ ಸ್ಕೋರ್ ಲಿಸ್ಟ್ ಫಲಿತಾಂಶ ಕೂಡ ಪ್ರಕಟ ಮಾಡಿದ್ದಾರೆ ಕಟ್ ಆಫ್ ಹೇಗಿರುತ್ತೆ ನಿಮ್ದು ಎಷ್ಟು ಬಂದರೆ ಸೇಫ್ ಎಷ್ಟು ಬಂದರೆ ಕಷ್ಟ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದ್ರೆ ಲೈಕ್ ಮಾಡಿ ನೀವು ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ತಾತ್ಕಾಲಿಕ ಸ್ಕೋರ್ ಲಿಸ್ಟ್ ಕೂಡ ಪ್ರಕಟ ಮಾಡಿದ್ದಾರೆ ಅದನ್ನು ನೋಡಿದರೆ ಅನ್ಕೋತೀನಿ ಜಿಲ್ಲಾವರು ಪ್ರಕಟ ಮಾಡಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರಿ ನೀವು ಚೆಕ್ ಮಾಡ್ಕೋಬಹುದು ಅಹ್ ಅಂಕಗಳು ಕೂಡ ಬಿಡುಗಡೆ ಮಾಡಿದ್ದಾರೆ ಪೇಪರ್ ಒನ್ ಪೇಪರ್ ಟೂದು ನೂರು ಅಂಕಗಳಿಗೆ ನಿಮ್ದು ಎಷ್ಟಿದೆ ಅಂತ ಹೇಳಿ ನೋಡ್ಕೋಬಹುದು ನೀವು ಇಲ್ಲಿ ಪಿ ಯು ಸಿ ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ ನಿಮ್ದು ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಮೆರಿಟ್ ಆಧಾರದ ಮೇಲೆ ನಿಮ್ದು ನೇಮಕತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆ ಎ ಶೀಘ್ರವೇ ಜಿಲ್ಲವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ನಿಮ್ದು ಸೆಲೆಕ್ಷನ್ ಇಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಂಗಾದ್ರೆ ಮುಂದೇನು ಅಂದ್ರೆ ತಾತ್ಕಾಲಿಕ ಆಯ್ಕೆ ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಿಮಗೆ ಗೊತ್ತಾಗೆ ಮಿನಿಮಮ್ ಎಲಿಜಿಬಿಲಿಟಿ ಮಿನಿಮಮ್ ಕ್ವಾಲಿಫೈಂಗ್ ಮಾರ್ಕ್ಸ್ ಇಷ್ಟು ಅಂದರೆ ತರ್ಟಿ ಫೈವ್ ಪರ್ಸೆಂಟ್ ನೂರಕ್ಕೆ ಮೂವತ್ತೈದು ಪರ್ಸೆಂಟ್ ಮಿನಿಮಮ್ ಎಲಿಜಿಬಿಲಿಟಿ ತರ್ಟಿ ಫೈವ್ ತರ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ನೂರಕ್ಕೆ ತರ್ಟಿ ಫೈವ್ ತರ್ಟಿ ಫೈವ್ ಅಂದರೆ ಎರಡು ಪೇಪರ್ ಸೇರಿಸಿ ನಿಮಗೆ ಸೆವೆಂಟಿ ಎಪ್ಪತ್ತು ಅಂಕಗಳಿರಬೇಕು ಎಪ್ಪತ್ತು ಅಂಕಗಳಿದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಯಾವುದೇ ಕ್ಯಾಟಗರಿ ಯಾವುದೇ ಕ್ಯಾಟಗರಿ ಆಗಲಿ ಯಾವುದೇ ರಿಸರ್ವೇಷನ್ ಆಗಲಿ ಎನಿ ಆಗಲಿ ಇ ಡಬ್ಲ್ಯೂ ಎಸ್ ಆಗಲಿ ಎಕ್ಸ್ ಆರ್ಮಿ ಆಗಲಿ ಟ್ರಾನ್ಸ್ಲೇಟರ್ ಆಗಲಿ ಯಾವುದೇ ಆದರೂ ಕೂಡ ಮಿನಿಮಮ್ ಎಪ್ಪತ್ತು ಕಡ್ಡಾಯವಾಗಿ ತೆಗಬೇಕಾಗುತ್ತೆ ನೀವು ಎಪ್ಪತ್ತರ ಒಳಗಿದೆ ಅಂದ್ರೆ ನಿಮಗೆ ಲಿಸ್ಟಲ್ಲಿ ನೀವು ಇರೋದಿಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಜಾಬ್ ಇಲ್ಲ ಅಂದ್ರೆ ಇಷ್ಟಪಡ್ತೀನಿ ಮಿನಿಮಮ್ ಎಪ್ಪತ್ತು ಎಲಿಜಿಬಿಲಿಟಿ ನಿಮಗೆ ಗೊತ್ತಿರೋ ಹಾಗೆ ಇದು ಕ್ಯಾಪ್ನ ಇರಲಿ ನಂತರ ಒಂದಿಷ್ಟು ಟೂ ಮಾಡ್ತಾರೆ ಒಂದಿಷ್ಟು ತ್ರೀ ಮಾಡ್ತಾರೆ ನೋಟಿಫೈ ಮಾಡ್ತಾರೆ ನಿಮಗೆ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ನಿಮಗೆ ಜಿಲ್ಲಾವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಿಮ್ದು ಸ್ಕೋರ್ ಸೆವೆಂಟಿ ಮೇಲೆ ಇರಲಿ ಸೆವೆಂಟಿ ಒನ್ ಇರಲಿ ಸೆವೆಂಟಿ ಟೂ ಇದ್ರೂ ಕೂಡ ಫಸಿಬಿಲಿಟಿ ಇದೆ ನೀವು ಕೂಡ ಗೆ ಬನ್ನಿ ಅಂತ ಮೇನ್ ಆಗಿ ಕಟ್ ಆಫ್ ಎಷ್ಟು ಇರೋದು ಸೇಫ್ ಅಂಗಳು ಎಷ್ಟು ಅಂತ ಹೇಳೋದಾದ್ರೆ ಸದ್ಯಕ್ಕೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರೋ ಪ್ರಕಾರ ಆ ಸೇಫ್ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಒನ್ ಟ್ವೆಂಟಿ ಒನ್ ತರ್ಟಿ ಅನ್ನೋ ಸೇಫ್ ಅಂತ ಹೇಳ್ಬೋದು ಬಾಯ್ಸ್ಗೆ ಒನ್ ತರ್ಟಿ ಗರ್ಲ್ಸ್ಗೆ ಒನ್ ಟ್ವೆಂಟಿ ಸೇಫ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಕೇವಲ ಜನರಲ್ ಹೇಳ್ತಾ ಇದ್ದೀನಿ ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ ಒನ್ ಟ್ವೆಂಟಿ ಒನ್ ತರ್ಟಿ ನೀವು ಸೇಫರ್ ಆ್ಯಂಡ್ ಇದ್ದೀರಂತ ಅಂತ ಅರ್ಥ ಅಂದರೆ ಜಾಬ್ ಗ್ಯಾರಂಟಿನ ಅಂದರೆ ಹೌದು ಒನ್ ತರ್ಟಿ ಇದ್ದರೆ ಬಾಯ್ಸು ಜಾಬ್ ಗ್ಯಾರಂಟಿ ಒನ್ ಟ್ವೆಂಟಿ ಇದ್ದರೆ ಗರ್ಲ್ಸು ಜಾಬ್ ಗ್ಯಾರಂಟಿ ಇದು ಬಂದ್ಬಿಟ್ಟು ಮೇನ್ ಫ್ಯಾಕ್ಟರ್ ಆಗಿರುತ್ತೆ ನೆಕ್ಸ್ಟು ಒನ್ ಟೆನ್ ಇರೋ ಸಿಗೋದಿಲ್ಲ ಒನ್ ನಾಟ್ ಫೈವ್ ಇರೋ ಸಿಗೋದಿಲ್ಲ ಅಂದರೆ ಸಿಗುತ್ತೆ ಡಿಪೆಂಡ್ಸ್ ಆನ್ ಕ್ಯಾಟಗರಿ ನಿಮ್ದು ಕ್ಯಾಟಗರಿ ಯಾವುದು ನಿಮಗೆ ರಿಸರ್ವೇಶನ್ ಯಾವ್ದು ಸಿಗುತ್ತೆ ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರ ಅಲ್ಲಿ ನಂಬರ್ ಆಫ್ ಪೀಪಲ್ ಎಷ್ಟು ನಿಮ್ಮ ಕಾಂಪಿಟೇಷನ್ ಎಷ್ಟು ಇಷ್ಟೆಲ್ಲ ಕ್ರೆಡಿಟಲ್ ಕೂಡ ಮ್ಯಾಟರ್ ಆಗುತ್ತೆ ಈಸಿಯಾಗಿ ನೀವು ಡಿಸೈಡ್ ಮಾಡ್ಬೋದು ಟೈಮ್ಸ್ ಎಸ್ ಸಿ ಎಸ್ ಟಿ ಆಗಿ ಮಹಿಳೆಯಾಗಿ ಅಥವಾ ಅವರಿಗೆ ಕನ್ನಡ ಮೀಡಿಯಮ್ ಆಗಿರ್ಬೋದು ಎಕ್ಸ್ಆರ್ ಮೀನ್ ಇದ್ರೆ ಅವ್ರಿಗೆ ಇದ್ರೆ ಎಂಬತ್ತು ತೊಂಬತ್ತು ಎಪ್ಪತ್ತೈದು ಅರವತ್ತು ಎಂಬತ್ತೈದ್ರು ಕೂಡ ಅಲೋಟ್ಮೆಂಟ್ ಹಾಕಿರೋ ನಾವು ನೋಡಿರ್ತೀವಿ ಮೈನಾರಿಟಿ ಆಗಿರ್ಬೋದು ಕೆಲವರು ಎಪ್ಪತ್ತೈದು ಎಂಬತ್ತೈದು ಕೂಡ ಅವರಿಗೆ ಆಗಿರುತ್ತೆ ಕೆಲವೊಬ್ರು ಒನ್ ಟೆನ್ ಒನ್ ಟ್ವೆಂಟಿ ಇದ್ರು ಕೂಡ ಆಗಿರೋದಿಲ್ಲ ಯಾಕಂದ್ರೆ ಜನರಲ್ ಆಗಿರುತ್ತೆ ಅಥವಾ ಒ ಬಿ ಸಿ ಆಗಿರುತ್ತೆ ಈ ರೀತಿ ನಿಮ್ಮ ಮ್ಯಾಟರ್ ಆಗುತ್ತೆ ಲೈಕ್ ಯಾವ್ದೊಂದು ಜಿಲ್ಲೆ ಲೈಕ್ ಬೆಂಗಳೂರು ತಗೊಳ್ಳಿ ಬೆಂಗಳೂರಲ್ಲಿ ಕೆಲವೊಬ್ಬರಿಗೆ ನೂರ ಇಪ್ಪತ್ತು ಆಗಿರೋದಿಲ್ಲ ಬಟ್ ಬೇರೆ ಜಿಲ್ಲೆ ತಗೊಳ್ಳಿ ಲೈಕ್ ಉತ್ತರ ಕರ್ನಾಟಕ ಯಾದಗಿರಿ ತಗೊಳ್ಳಿ ಅವರಿಗೆ ನೂರ ಹತ್ತು ತೆಗೆದ್ರು ಕೂಡ ಆಗಿರುತ್ತೆ ಯಾಕೆ ಈ ರೀತಿ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಈ ರೀತಿ ಇದೆ ನೀವು ಯಾವುದಕ್ಕೆ ಹಾಕಿದ್ದೀರಾ ಎಷ್ಟು ಸೀಟ್ ಇದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗೆ ಈ ಈ ಕ್ಯಾಟಗರಿ ಎಷ್ಟು ಸೀಟ್ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅದರ್ವೈಸ್ ಫಿಲ್ ಮಾಡ್ತಾರೆ ನೀವು ಎಸ್ ಸಿ ಎಸ್ ಟಿ ಅದ ರೀತಿ ಒ ಬಿ ಸಿ ಆದರೂ ಕೂಡ ನಿಮ್ಮ ಕ್ಯಾಟಗರಿ ವೈಸ್ ಇಷ್ಟು ಸೀಟ್ ಅಂತ ಇರುತ್ತೆ ಮಹಿಳೆಯರಿಗೆ ಎಷ್ಟು ಸೀಟ್ ಅಂತ ಇರುತ್ತೆ ರಿಸರ್ವೇಷನ್ ಅನ್ನೋ ಇಷ್ಟು ಸೀಟ್ ಅಂತ ಇರುತ್ತೆ ಎಲ್ಲ ಕೂಡ ಸೀಟ್ ಮೇಲೆ ನಿಮಗೆ ನಿರ್ಧಾರ ಆಗುತ್ತೆ ಕೆಲವರಿಗೆ ನೂರ ಹತ್ತು ತೆಗೆದು ಕೂಡ ಬೇರೆ ಜಿಲ್ಲೆಗಳಲ್ಲಿ ಸಿಗ್ಬೋದು ಕೆಲವರಿಗೆ ನೂರ ಹತ್ತು ತೆಗೆದು ಕೂಡ ಇನ್ನೊಂದು ಜಿಲ್ಲೆಗಳಲ್ಲಿ ಸಿಗದೇ ಇರ್ಬೋದು ಆ ರೀತಿ ಸನ್ನಿವೇಶ ಕೂಡ ಇದೆ ಹೇಳಕ್ಕಾಗೋದಿಲ್ಲ ಬಟ್ ಇವರು ಎಸ್ ಸಿ ಎಸ್ ಟಿ ಆಗಿದ್ದು ನೀವು ಅದೇ ಅಥವಾ ಕ್ಯಾಟಗರಿ ಒನ್ ಆಗಿದ್ದು ಅಥವಾ ನಿಮ್ದು ರಿಸರ್ವೇಶನ್ ಇದ್ದು ಚೆನ್ನಾಗಿ ಎಕ್ಸ್ ಆರ್ಮಿನೋ ಟ್ರಾನ್ಸ್ಜೆಂಡರ್ ಅಥವಾ ಬೇರೆ ಏನೋ ರಿಸರ್ವೇಷನ್ ಇದ್ದರೆ ಕನ್ನಡ ಮೀಡಿಯಮ್ಮು ರೂರಲ್ ರಿಸರ್ವೇಶನ್ ಇದ್ರೆ ನಿಮ್ಗೊಂದು ಚಾನ್ಸಸ್ ಇದೆ ಪಾಸಿಬಿಲಿಟಿ ಇದೆ ಸಿಗೋದಿಕ್ಕೆ ಇಷ್ಟೇ ಈ ರ ಡಿಸೈಡ್ ಹೋಗೋದಿಲ್ಲ ಒನ್ ತರ್ಟಿ ಅದೇ ರೀತಿ ಒನ್ ಟ್ವೆಂಟಿ ಸೇಫ್ ಮಾರ್ಕ್ಸ್ ಅಂತ ಹೇಳ್ತಾ ಇದಾರೆ ಇಫ್ ಯುವರ್ ಎಸ್ ಸಿ ಎಸ್ ಟಿ ಇದ್ರೆ ಒನ್ ಟೆನ್ ತೆಗೆದ್ರು ಕೂಡ ಐ ತಿಂಕ್ ಸೇಫ್ ಆಗಿರುತ್ತೆ ಡಿಪೆಂಡ್ ಆನ್ ನೀವು ಅಪ್ಲಿಕೇಶನ್ ಯಾವ್ದೋ ಯಾವ್ಯಾವ ಯಾವ ಯಾವ ಜಿಲ್ಲೆಗಳನ್ನ ಆಯ್ಕೆ ಮಾಡಿದಾರೆ ಅಷ್ಟು ಸೇಫ್ ಆಗಿರುತ್ತೆ ಇಷ್ಟೆಲ್ಲ ಆಗುತ್ತೆ ಲಿಸ್ಟ್ಗಳನ್ನು ನೀವು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಒಂದಿಷ್ಟು ಟೂ ಬಿಡ್ತಾರೋ ಒನ್ನೆಷ್ಟು ತ್ರೀ ಬಿಡ್ತಾರೋ ಅಂತ ಗೊತ್ತಿಲ್ಲ ಒಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಸದ್ಯಕ್ಕೆ ಎಪ್ಪತ್ತರ ಒಳಗಿದ್ರೆ ನಿಮಗೆ ಯಾವುದೇ ಕ್ಯಾಟಗರಿ ಆಗಲಿ ಯಾವುದೇ ರಿಸರ್ವೇಷನ್ ಆಗಲಿ ನಿಮಗೆ ಇಲ್ಲ ತರ್ಟಿ ಫೈವ್ ತರ್ಟಿ ಫೈವ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಕ್ವಾಲಿಫೈ ಮ್ಯಾಕ್ಸ್ ಆಗಿರುತ್ತೆ ಎರಡರಲ್ಲೂ ಕೂಡ ಸೇರಿಸಿ ಅಂಕಗಳ ಮೇಲೆ ಇರಬೇಕಾಗುತ್ತೆ ಹಂಡ್ರೆಡ್ ಪ್ಲಸ್ ಇದ್ರೆ ನೀವು ಒಂದು ಒಂದು ಗೆಸ್ಟ್ ಇಟ್ಕೊಬೋದು ಓ ಪರವಾಗಿಲ್ಲ ನನಗೂ ಕೂಡ ಪಾಸಿಬಿಲಿಟಿ ಇದೆ ಅಂತೇಳಿ ನೀವು ಒಂದು ಗೆಸ್ಸಾಗ ಇಟ್ಕೋಬೋದು ಇಷ್ಟು ಮ್ಯಾಟ್ರಿಗೆ ಆಗುತ್ತೆ ನಾವು ಇಷ್ಟೇ ಆಗುತ್ತೆ ಇಷ್ಟೇ ಹೇಳೋಕ್ಕಾಗ ಆಗೋದಲ್ಲ ಒನ್ ಟ್ವೆಂಟಿ ಒನ್ ತರ್ಟಿ ಇದ್ರೆ ನಿಮಗೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ವೆದರ್ ಯುವರ್ ರಿಸರ್ವೇಶನ್ ನಿಮಗೆ ಈ ರಿಸರ್ವೇಶನ್ ಇದೆ ಎಕ್ಸ್ ಆರ್ಮಿ ಇದೆ ಟ್ರಾನ್ಸ್ಜೆಂಡರ್ ಇದೆ ಅಥವಾ ಕನ್ನಡ ಮಡಿಯಂ ಇದೆ ರೂರಲ್ ಇದೆ ಅಥವಾ ಬೇರೆ ಇದೆ ಅಂದರೆ ನೀವು ನೂರ ಮೇಲೆ ಇದ್ರೆ ಒಂದು ಸ್ವಲ್ಪ ಎಕ್ಸ್ಪೆಕ್ಷನ್ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬೋದು ಅಲ್ಲ ಕೂಡ ನಂಬರ್ ಆಫ್ ಅಪ್ಲಿಕೆಂಟ್ಸ್ ನಮ್ಮ ಕ್ಯಾಟಗರಿ ಎಲ್ಲ ಆಗುತ್ತೆ ನಿಮ್ಗೆ ಗೊತ್ತಿರೋಕ್ಕೆ ആ ഇത് എത്തുന്ന വീഡിയോ വീഡിയോ നിങ്ങൾക്ക് ഐഡിയ ബന്ധ അനക്കി ഇത് ഇത്തന വീഡിയോ താങ്ക് യു ഫോർ വാച്ചിംഗ്